ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಸನದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು, ರೈತರು ತಾವು ಬೆಳೆದ ಫಸಲನ್ನು ಒಕ್ಕಣೆ ಮಾಡಿಕೊಳ್ಳಲು ಸಮುದಾಯ ಆಧಾರಿತ ರೈತ ಕಣ ನಿರ್ಮಾಣ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿದೆ. ಒಂದು ರೈತ ಕಣಕ್ಕೆ ಸುಮಾರು 3 ಲಕ್ಷ ರೂಪಾಯಿ ವೆಚ್ಚವಾಗಿದ್ದು, ಇದುವರೆಗೆ ಅರಕಲಗೂಡಿನಲ್ಲಿ 24, ಅರಸೀಕೆರೆ 84, ಬೇಲೂರು 19, ಚನ್ನರಾಯಪಟ್ಟಣ 71, ಹಾಸನ 58, ಹೊಳೆನರಸೀಪುರ 44 ಮತ್ತು ಸಕಲೇಶ್ಪುರದಲ್ಲಿ 75 ಕಣಗಳನ್ನು ನಿರ್ಮಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಸಣ್ಣಯ್ಯ, ಕಣ ನಿರ್ಮಾಣಕ್ಕೆ ಸಹಾಯ ದೊರೆತಿರುವುದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ರೈತ ಮಹಿಳೆ ಸುಶೀಲ ಕಷ್ಟದಲ್ಲಿರುವ ರೈತರಿಗೆ ಹೆಚ್ಚಿನ ಸಹಾಯವಾಗಿದೆ ಎಂದು ಹೇಳಿದರು. ನಮಗೆ ಕಷ್ಟ ಇತ್ತು, ಕಣಕ್ಕೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗೋದು. ಜೋಳ ರಾಗಿ ಎಲ್ಲ ಬೆಳಿತೀವಿ, ಈಗ ತುಂಬಾ ಒಳ್ಳೇದಾಯ್ತು. 2022-23 ಸಾಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶ್ವತ್ಥ ಕುಮಾರ್, ಒಕ್ಕಣೆ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕವಾಗಿ ಹೆಚ್ಚಿನ ತೊಂದರೆಗಳಿದ್ದು ಸಹಾಯ ದೊರೆತಿರುವುದು ಅನುಕೂಲವಾಗಿದೆ ಎಂದರು. ಈ ಸಂಕ್ರಾಂತಿ ಟೈಮ್ನಲ್ಲಿ ಇಡೀ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜು, ರೈತ ಕಣದಿಂದ ಭತ್ತ, ರಾಗಿ, ತೊಗರಿ, ಅವರೆ, ಹುರುಳಿ ಮುಂತಾದ ಬೆಳೆಗಳನ್ನು ಅಚ್ಚುಕಟ್ಟಾಗಿ ಶುಚಿ ಮಾಡಿಕೊಳ್ಳಲು ಅನುಕೂಲವಾಗಿದೆ ಎಂದರು. ತಮ್ಮ ತಮ್ಮ ಹೊಲ ಮತ್ತು ಗದ್ದೆಗಳಲ್ಲಿ ಕಣಗಳನ್ನು ಮಾಡ್ಕೊತಾ ಇದ್ರು. ಮಾಡಿಕೊಂಡು ಆ ಸಂದರ್ಭದಲ್ಲಿ ಬೆಳೆನ ಥ್ರೆಶ್ ಮಾಡಿ ಶುದ್ಧೀಕರಣ ಮಾಡುವಂಥ ಕೆಲಸಗಳು ನಡೀತಾ ಇತ್ತು. ಬಟ್ ಈಗ ಈ ಯೋಜನೆಯಲ್ಲಿ ನರೇಗಾದಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕ್ರಮವಾಗಿ ನಾವು ರೈತ ಕಣ ಅನ್ನೋ ಕಾರ್ಯಕ್ರಮವನ್ನು ತಗೊಂಡಿದ್ದೇವೆ. ಇದಕ್ಕೆ ಇದನ್ನು ನಾವು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಒಂದೊಂದು ಎರಡೆರಡು ಕಣಗಳನ್ನು ತಗೊಳ್ತೇವೆ. ಆಯಾ ಗುಂಪು ಹಳ್ಳಿಗಳು ಅಥವಾ ಒಂದು ಹಳ್ಳಿನಲ್ಲಿ ಹೆಚ್ಚು ಹೆಚ್ಚಾಗಿ ರೈತರಿದ್ದರೆ ಅಂಥ ಗ್ರಾಮಗಳಿಗೆ ಈ ಕಣಗಳನ್ನು ತಗೊಳ್ತೇವೆ.